ಸಿರಸಿ ಹತ್ತಿರ ಡ್ಯಾಶ್ ಬೋರ್ಡ್ ತಯಾರಿಸುವ ಕಾರ್ಖಾನೆಯಲ್ಲಿ ಭೀಕರ ಅಗ್ನಿ ದುರಂತ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಸಮೀಪದ ಕೊಳಗಿ ಬೀಸನಲ್ಲಿ ಭೀಕರ ಅಗ್ನಿ ದುರಂತ ಗುರುವಾರ ನಡೆದಿದೆ. ವಾಹನಗಳ ಡ್ಯಾಶ್ ಬೋರ್ಡ್ ತಯಾರಿಸುವ ಫೈಬರ್ ಕಾರ್ಖಾನೆ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿತ್ತು. ಗುರುವಾರ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಮಸುಗದ್ದೆಯ ರಾಘವ್ ವಿಶ್ವೇಶ್ವರ ಹೆಗಡೆ ಕಾರ್ಖಾನೆಯ ಮಾಲೀಕರಾಗಿದ್ದು ಸುಮಾರು 2 ಕೋಟಿಗಿಂತ ಅಧಿಕ ನಷ್ಟ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಗ್ನಿ ಅವಘಡವನ್ನು ನಿಂದಿಸಲು ಅಗ್ನಿಶಾಮಕದವರು ಮತ್ತು ಜೊತೆಯಲ್ಲಿ ಗ್ರಾಮಸ್ಥರು ಹರಸಾಹಸ ಪಡೆಯಬೇಕಾಯಿತು. ಅದೃಷ್ಟವಶಾತ್ ಕಾರ್ಖಾನೆಯಲ್ಲಿ ಕೆಲಸಗಾರರಿಗೆ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಬೆಂಕಿಯಿಂದಾಗಿ ಕೊಳಗಿ ಬೀಸ್ ಗ್ರಾಮದಲ್ಲಿ ತುಂಬ ಹೊಗೆ ಆವರಿಸಿತ್ತು. ಬೆಂಕಿಗೆ ಬೆಚ್ಚಿ ಬಿದ್ದಿರುವ ಕೊಳಗಿ ಬೀಸ್ ಭಾಗದ ಗ್ರಾಮಸ್ಥರು ಈ ವರದಿ ನೋಡಿ. ಮೇಡಮ್ ಇಟ್ಲ ಬರ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಮಹಿಳಾ ಘಟಕ ರಚನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ದಾವಣಗೆರೆ ಮಹಿಳಾ ಜಿಲ್ಲಾ ಘಟಕದ ವತಿಯಿಂದ ಬುಧವಾರ ನಡೆದ 2ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಕವಿತಾ ಅವರ ನೇತೃತ್ವದಲ್ಲಿ ದಾವಣಗೆರೆ ಹಿರಿಯ ನ್ಯಾಯಾಧೀಶರಾದ ಮಹಾವೀರ್ ಮಕ್ಕರೆನ್ನಿ ಮತ್ತು ದಾವಣಗೆರೆ ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶಿವಗೌಡ, ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾದ ನಾಗರಾಜ್, ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಪರಶುರಾಮ್ ರಿತ್ತಿ, ಚಿತ್ರದುರ್ಗದ ಜಿಲ್ಲಾ ಅಧ್ಯಕ್ಷರಾದ ನವೀನ್ ರವರ ಸಮ್ಮುಖದಲ್ಲಿ, ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಪ್ರಭುರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ರಾಜ್ಯ ಸಮಿತಿ ವತಿಯಿಂದ ತುಂಬುರದಯದ ಅಭಿನಂದನೆಗಳು ಸಲ್ಲಿಸಿದರು. ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧೆಗೆ ಭೇಟಿ ನೀಡಿದ ಹಳಿಯಾಳದ ವಿದ್ಯಾರ್ಥಿಗಳು. ಹಳಿಯಾಳ್ ಪಟ್ಟಣದ ಶ್ರೀ ಆರ್ ವಿ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ವಿಮಲ್ ವಿ ದೇಶಪಾಂಡೆ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ವಿದ್ಯಾರ್ಥಿಗಳು
ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ವೀಕ್ಷಿಸಲು ಸುವರ್ಣಸೌಧಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾನ್ಯ ಶಾಸಕರಾದ ಆರ್ವಿ ದೇಶಪಾಂಡೆ ಅವರು ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕಾಂಗ ಕಲಾಪದ ಕುರಿತು ಅರಿವು ಮೂಡಿಸುವುದರೊಂದಿಗೆ ಮಕ್ಕಳಲ್ಲಿ ಕುತೂಹಲಗಳಿಗೆ ಮಾನ್ಯ ಶಾಸಕರು ಉತ್ತರಿಸಿ ವಿಧಾನಸಭಾ ಕಲಾಪದ ಸಂಕ್ಷಿಪ್ತ ಚಿತ್ರಣ ನೀಡಿದರು. ಈ ವೇಳೆಯಲ್ಲಿ ಸ್ಕೂಲಿನ ಸಿಬ್ಬಂದಿಗಳಾದ ಶ್ರೀಮತಿ ಸಂಗೀತಾ ವೇಲ್ಗೇರಿ, ಶ್ರೀಮತಿ ನೆಲ್ಸಿ ಗೊನ್ಸಾಲಿಸ್ ಹಾಗೂ ಪ್ರಸನ್ನ ನಾಯಕ್ ಜೊತೆಗಿದ್ದರು. ಅಂಬೆವಾಡಿ ರೈಲು ನಿಲ್ದಾಣ ಇನ್ನು ಮುಂದೆ ದಾಂಡೇಲಿ ರೈಲು ನಿಲ್ದಾಣ ಎಂದು ನಾಮಕರಣ. ನಗರದ ಸಮೀಪ ಅಂಬೆವಾಡಿ ರೈಲು ನಿಲ್ದಾಣ ಇನ್ನು ಮುಂದೆ ದಾಂಡೇಲಿ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಲಾಗುವುದು. ಈ ಕುರಿತು ಕೇಂದ್ರದ ರೈಲ್ವೆ ಇಲಾಖೆಯ ಪ್ರಿನ್ಸಿಪಲ್ ಕಮರ್ಷಿಯಲ್ ಮ್ಯಾನೇಜರ್ ಹೆಸರು ಬದಲಾಯಿಸಿರುವುದಾಗಿ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರವಾಸೋದ್ಯಮ ನಗರವಾದ ದಾಂಡೇಲಿ ವಿಶ್ವ ಮಟ್ಟದಲ್ಲಿ ಹೆಸರು ಪಡೆದಿದ್ದು ಅಂಬೆವಾಡಿ ಎನ್ನುವ ಹೆಸರು ಪ್ರವಾಸರಿಗೆ ಗೊಂದಲ ಉಂಟಾಗುತ್ತಿತ್ತು. ರೈಲ್ವೆ ನಿಲ್ದಾಣಕ್ಕೆ ದಾಂಡೇಲಿ ಹೆಸರಿಡುವಂತೆ ಸಾರ್ವಜನಿಕರು ಸೇರಿದಂತೆ ಹಲವಾರು ಸಂಘಟನೆಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದರು. ರೈಲು ನಿಲ್ದಾಣ ಹೆಸರು ಬದಲು ಶಾಸಕ ಆರ್ವಿ ದೇಶಪಾಂಡೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದ ಶಾಸಕರು ರೈಲ್ವೆ ಇಲಾಖೆಯ ಕ್ರಮಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿದ್ದು ಕಾಳಿ ನದಿ ದಡದಲ್ಲಿರುವ ವನ್ಯಜೀವಿಗಳ ನೈಸರ್ಗಿಕ ವಾಸಸ್ಥಾನ ಮತ್ತು ಹಚ್ಚ ಹಸಿರಿನ ಕಾಡುಗಳೊಂದಿಗೆ ಪ್ರವಾಸಿ ತಾಣವಾಗಿರುವುದರಿಂದ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ದೇಶ ವಿದೇಶಗಳಿಂದ ಪ್ರವಾಸಿಗರು ದಾಂಡೇಲಿಗೆ ಭೇಟಿ ನೀಡುತ್ತಾರೆ. ಆದರೆ ರೈಲು ನಿಲ್ದಾಣದ ಹೆಸರು ಪ್ರವಾಸಿ ತಾಣಕ್ಕಿಂತ ಭಿನ್ನವಾಗಿದ್ದ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಗೊಂದಲ ಉಂಟು ಮಾಡುತ್ತಿರುವುದನ್ನು ಮನಗಂಡು ಅಂಬೆವಾಡಿ ರೈಲು ನಿಲ್ದಾಣದ ಬದಲು ದಾಂಡೇಲಿ ರೈಲು ನಿಲ್ದಾಣ ಎಂದು ಮಾಡುವುದು ಹೆಚ್ಚು ಮರು ನಾಮಕರಣ ಸೂಕ್ತವೆಂದು ಈ ಮೊದಲು ಕೇಂದ್ರ ರೈಲ್ವೆ ಸಚಿವರಿಗೆ ಪತ್ರ ಮುಖನೇ ತಾನು ವಿನಂತಿಸಿದ್ದೇನೆ. ಪ್ರಸ್ತುತ ಅಂಬೆವಾಡಿ ರೈಲು ನಿಲ್ದಾಣದ ಬದಲಿಗೆ ದಾಂಡೇಲಿ ರೈಲು ನಿಲ್ದಾಣ ಎಂದು ಮರುನಾಮಕರಣವಾಗಿದ್ದು ದಾಂಡೇಲಿಗರ ಬಹುದಿನದ ಕನಸು ಸಾಕಾರಗೊಂಡಿದೆ. ಈ ಮೂಲಕ ಅತಿ ಶೀಘ್ರದಲ್ಲಿ ರೈಲು ಸಂಚರಿಸುವ ಆಶಾಭಾವನೆಯನ್ನು ಹೊಂದಿದ್ದೇನೆ ಎಂದು ಪ್ರಕಟಣೆಯಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ಅವರು ತಿಳಿಸಿದ್ದಾರೆ. ಸಿಐಟಿಯು ಕಚೇರಿಯಲ್ಲಿ ಕಟ್ಟಡ ನಿರ್ಮಾಣದ ಕಾರ್ಮಿಕರ ಮುಖಂಡರ ಸಭೆ. ದಾಂಡೇಲಿಯ ಸಿಐಟಿಯು ಕಚೇರಿಯಲ್ಲಿ ದಾಂಡೇಲಿ ಮತ್ತು ಜೊಯ್ಡಾ ತಾಲೂಕು ಕಟ್ಟಡ ನಿರ್ಮಾಣದ ಕಾರ್ಮಿಕರ ಮುಖಂಡರ ಸಭೆ ಶುಕ್ರವಾರ ನಡೆಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಿಲಕ್ ಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ಶಾಂತಾರಾಮ್ ನಾಯಕ್ ಹಾಜರಿದ್ದು ಕಾರ್ಮಿಕರ ಬೇಡಿಕೆಗಳ ಮತ್ತು ಹೋರಾಟಗಳ ಬಗ್ಗೆ ವಿವರಣೆ ನೀಡಿದರು. ತಾಲೂಕು ಪದಾಧಿಕಾರಿಗಳಾದ ಕೃಷ್ಣ ಭಟ್, ಪ್ರಭಾಕರ್, ಅಮ್ಟೇಕರ್, ಕೋಸಾವ್ ಡಿಸೋಜಾ, ಇಮಿಲಿಯಾ ಡಿಸೋಜಾ, ಸರೋಜಾ ಮುಂತಾದವರು ಹಾಜರಿದ್ದರು.